Thank you very much, sir. Our next artist of this baithak is Shri Kaushik Aithal. Born in 1983, Kaushik was initiated into classical music early in his childhood by his parents. Initially, he underwent training from Hindustani classical music under Shri Humayun Harlapur for several years. His talent and dedication brought him from his native town Tirthahalli to Bangalore, where he was accepted as a disciple by Pandit Parmeshwar Hegde, who is the foremost disciple of late Padma Bhushan Pandit Basavaraj Rajguru. Today he is accompanied by Shri Yogesh Bhatt on tabla and Shri Tejas Katoti on harmonium. Sab tak jaise gadan kal ಅನ್ನು ಧನ್ಯವಾದಗಳು ಈ ಆಪರ್ಚುನಿಟಿಗೆ ನಿಮ್ಮೆಲ್ಲರ ಮುಂದೆ ಹಾರೋದು ಖುಷಿ ವಿಷಯ ರಾಗ ಬೃಂದಾವನಿ ಸಾರಂಗ ಮಾಡ್ತೀವಿ Gana, gana, gana,
Ah.
Chapala chamakata ghar
चपल चमकत दश हो दिशा करत Sure.
ما بني 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 ما
sare ma pa re ma pa re ne ne ba ma pa ni ne da pa ni ma pa re ma pa sa re ne da ri pa ri sa re ma pa ma re sa ga ni za re za ni za re ma ma re za ni za ma ma re za ni za re ma ba ba ma re ma ma re za ni za re ni za ni ba ma ba ni za re ma ba ni za re ma re za ni ma ma ba ni ba ma ba ni za re ni ni za re ni ni za re ma ba de re ma ba ni ba ni ma ba de ma ba ni za re ni za ba ni ma ba re ma za re ni za ba ni za re za kha re ne da pa ne ma pa re re ma pa ne ne pa ma re ma pa re ma ma re za ne za re ne za pa ne za re ne za re ma sa re ma pa ne pa ma re za ne pa ma re za ne pa ma re za ga
ketho chup gaye krishna murar ketho chup gaye krishna murar ban ban dhoondan jaao ban ban dhoondan jaao mukut aur kanan kundal basi dharman rang pirat gire gaare ban ban dhoondan ja ban ban dhoondan ja ban ban dhoondan ja ketho chup gaye krishna murar ban ban dhoondan ja dhoondan ja dhoondan ja That was a wonderful Brindavani Sarang that we got to witness. A big round of applause for the entire team. I would like to call upon Sri Dhananjay Hegde sir to speak a few words.
ಎಲ್ಲರಿಗೂ ಮನಸ್ಸು ತುಂಬಿರ್ಬೋದು, ಬಟ್ ಹೊಟ್ಟೆ ಹಸಿವಾಗ್ತಾ ಇರ್ಬೋದು. ಇಟ್ಸ್ ಆಲ್ರೆಡಿ 1:30. ಎನಿವೇಸ್, ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಕಮಿಂಗ್ ಆನ್ ಅ ಸಂಡೇ ಮಾರ್ನಿಂಗ್, ವಿಚ್ ಇಸ್ ಜನರಲಿ ಕೈಂಡ್ ಆಫ್ ಅ ರಿಲ್ಯಾಕ್ಸಿಂಗ್ ಡೇ. ದ ಮೇನ್ ರೀಸನ್ ದಟ್ ವಿ ಆಲ್ ಕೇಮ್ ಟುಗೆದರ್ ಅಗೇನ್, ಬಿಕಾಸ್ ದಿಸ್ ಪ್ರೋಗ್ರಾಮ್ ಹ್ಯಾಪನ್ಡ್ ಇನ್ ಜುಲೈ, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಜುಲೈ 2023, ಅಟ್ ದ ಸೇಮ್ ಪ್ಲೇಸ್. ಜೂನ್, ಓ ಓಕೆ, ಜೂನ್ 16th, ಓಕೆ. ಸೊ ವಿ ಹ್ಯಾಡ್ ಡನ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಇಟ್ ವಾಸ್ ಆಲ್ವೇ ಅಗೇನ್, ಇಟ್ ವಾಸ್ ಅ ವೆರಿ, ಐ ಮೀನ್, ಸಕ್ಸಸ್ಫುಲ್ ಪ್ರೋಗ್ರಾಮ್, ಯು ಕ್ಯಾನ್ ಸೇ ದಟ್. ಸೊ ಮೆನಿ ಪೀಪಲ್ ಇವನ್ ಕೇಮ್ ಆ್ಯಂಡ್ ಆಸ್ಕ್ ಮೀ ಅಗೇನ್, ಆಲ್ ಆಫ್ ಅಸ್, ದಟ್ ವೆನ್ ಯು ಆರ್ ಅಗೇನ್ ಪರ್ಫಾರ್ಮಿಂಗ್. ಸೊ ಪ್ಲೀಸ್ ಡೋಂಟ್ ಥಿಂಕ್ ದಟ್ ವಿ ಆರ್ ದ ಓನ್ಲಿ ಫೋರ್ ವಿ ಆರ್ ಹು ಆರ್ ಗೋಯಿಂಗ್ ಟು ಸಿಂಗ್ ಇನ್ ದೀಸ್ ಕೈಂಡ್ ಆಫ್ ಪ್ರೋಗ್ರಾಮ್ಸ್, ಬಿಕಾಸ್ ದೇರ್ ಆರ್ ಮೆನಿ ಮೆನಿ ವಂಡರ್ಫುಲ್ ಮ್ಯೂಸಿಷಿಯನ್ಸ್. ಐ ಜಸ್ಟ್ ವಾಂಟೆಡ್ ಟು ಟಚ್ ಅಪ್ ಆನ್ ದ ಪಾಯಿಂಟ್ ದಟ್ ಮೇಘನಾ ಮೇಡ್. ಎಲ್ಲ ಗುರುಗಳು ಶಿಷ್ಯಂದರು, ನಾವು ಬೇರೆ ಬೇರೆ ಗುರುಗಳು ಶಿಷ್ಯಂದರು ಇವತ್ತು ಹಾಡ್ತಾ ಇದ್ದೀವಿ ಅಂತ. ಬೇರೆ ಬೇರೆ ಗುರುಗಳು ಶಿಷ್ಯಂದ್ರೆ ಹಾಡೋದನ್ನು ಕೇಳೋಕ್ಕೆ ಬೇರೆ ಬೇರೆ ಗುರುಗಳು ಶಿಷ್ಯಂದರು ಬಂದಿದ್ದಾರೆ. ದ್ಯಾಟ್ ಈಸ್ ಆಲ್ಸೋ ಅ ಗ್ರೇಟ್ ಗ್ರೇಟ್ ಥಿಂಗ್ ರಿಯಲಿ, ಬಿಕಾಸ್ ಐ ಕ್ಯಾನ್ ಸಿ ಮೆನಿ ಆಫ್ ದ ಯಂಗ್ಸ್ಟರ್ಸ್ ಹಿಯರ್ ಹು ಆರ್ ಐ ಮೀನ್ ಪರ್ಸ್ಯೂಯಿಂಗ್ ಮ್ಯೂಸಿಕ್. ತುಂಬ ಜನ ಬಂದಿದ್ದಾರೆ. ನಾನೊಂದು ವಿಷಯ ಹೇಳ್ತೀನಿ, ದಯವಿಟ್ಟು ಇದನ್ನು ನೆಗೆಟಿವಾಗಿ ಯೋಚನೆ ಮಾಡಬೇಡಿ, ನನ್ನ ಪಾಸಿಟಿವಾಗಿ ಯೋಚನೆ ಮಾಡಿ. ಅದಕ್ಕೋಸ್ಕರ ಈ ಮಾತು ಹೇಳೋದು. ನಾವು ಇವಾಗ ಯಾವ ಕಾಲದಲ್ಲಿ ಇದ್ದೀವಿ ಅಂತಂದರೆ, ಮುಂಚೆ ಒಂದು ಕಲಾವಿದರ ಕಾರ್ಯಕ್ರಮಕ್ಕೆ ಇನ್ನೊಂದು ಕಲಾವಿದರು ಹೋಗ್ತಿರಲಿಲ್ಲ. ಮಾತುಕತೆ ಅಂತೂ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಯಾಕಂದರೆ ಅದು ಮನುಷ್ಯನ ಸಹಜ ಗುಣ. ಅವನಿಗಿಂತ ನಾನು ಒಳ್ಳೆಯವನು ಅನ್ನೋದು ಎಲ್ಲರಿಗೂ ಇರುತ್ತೆ. ಹಾಡಿನಲ್ಲೊಂದೇ ಅಲ್ಲ, ನಾರ್ಮಲ್ ಮನುಷ್ಯರಲ್ಲೂ ನಮಗೆ ಅನಿಸುತ್ತೆ ಅವನಿಗಿಂತ ಒಳ್ಳೆಯವನು ನಾನು ಅಂತ. ಸಂಗೀತದಲ್ಲಿ ಏನು ವಿಚಾರ ಬೇರೆ ಅಲ್ಲ. ನಾನು ಅದು ಈ ಒಂದು ಕಾನ್ಸೆಪ್ಟ್ ಮುಂಚೆಯಿಂದನೂ ಇದೆ, ಅವನೇನು ಹಾಡ್ತಾನೆ, ಇವಳೇನು ಹಾಡ್ತಾಳೆ, ಅವ್ರಿಗಿಂತ ನಾನು ಚೆನ್ನಾಗಿ ಹಾಡ್ತೀನಿ ಅಂತ. ಆದರೆ ಸಂಗೀತ ಅನ್ನೋದು ಹಂಗಿಲ್ಲ. ಸಂಗೀತ ಇಟ್ ಇಸ್ ನಾಟ್ ಎ ಹಿಂಗೆ ಪುಸ್ತಕದಲ್ಲಿ ಬರೆದಿಟ್ಟಿರೋಂಥ ಒಂದು ವಿದ್ಯೆ ಅಲ್ಲ ಇದು. ಇಟ್ ಈಸ್ ಎ ವೆರಿ ವೆರಿ ಅಬ್ಸ್ಟ್ರ್ಯಾಕ್ಟ್ ನಾಲೆಜ್. ಇದನ್ನು ಪ್ರತಿಯೊಬ್ಬರನ್ನು ಇದನ್ನು ಬೇರೆ ಬೇರೆ ಥರ ನೋಡಿ, ಬೇರೆ ಬೇರೆ ಥರ ಅದರಲ್ಲಿ ವಿಚಾರ ಹಾಕಿ ಅದನ್ನು ಹೊರಗಡೆ ಪ್ರಸ್ತುತಪಡಿಸ್ತಾರೆ. ಸೊ ವಾಟ್ ಯು ಕ್ಯಾನ್ ಸಿ ಟುಡೇ, ನಾವೆಲ್ಲರೂ ನಾವೆಲ್ಲ ಹಳೆ ಕಾಲದವರು ಅಂತ ಹೇಳ್ಬೋದು. ಈಗಿನ ಹುಡುಗರಿಗೆಲ್ಲ ಕಂಪೇರ್ ಮಾಡಿದರೆ ಅಲ್ಲ, ನೀವು ಇನ್ನೂ ಹಳೆಯವರಾದ್ರಿ. ಬಟ್ ನಾವಂದರೆ ಈಗ ನಾವು 4 ಜನ ಏನು ಹಾಡಿದ್ವಿ ಇವತ್ತು. ನಾವು ಮುಂಚೆಯಿಂದ ನಮ್ಗೆ ಅನ್ಕೋತಾ ಇದ್ವಿ ಭಾಳಷ್ಟು ಜನ, ನಾವು ಅವ್ರು ಹೇಳಿದಾಗ ವಿ ಯೂಸ್ ಟು ಯುನೋ ಟಾಕ್ ಆ್ಯಂಡ್ ವಿ ಫೆಲ್ಟ್ ದಟ್ ವಿ ಶುಡ್ ಕಮ್ ಟುಗೆದರ್ ಆ್ಯಂಡ್ ಆ್ಯಕ್ಚುಲಿ ದಿಸ್ ವಾಸ್ ಮೆಂಟ್. ಇದನ್ನೇನು ಹೇಳ್ಬೋದು, ಸ್ವಾರ್ಥ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವು ಸ್ವಾರ್ಥಕ್ಕೆ ಲೆಕ್ಕಕ್ಕೆ ಶುರು ಮಾಡಿದ್ದಿದ್ದನ್ನ, ನಮ್ಮ ನಮ್ಮ ಹಾಡು ನಾವು ಕೇಳಿಕೊಂಡು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ವಾಟ್ ಮೋರ್ ವಿ ಕ್ಯಾನ್ ಯುನೋ ಬೆಟರ್, ಹೌ ವಿ ಕ್ಯಾನ್ ಬೆಟರ್ ಅವರ್ ಪರ್ಫಾರ್ಮೆನ್ಸ್. ಬಿಕಾಸ್ ಫಾರ್ ಅ ಟ್ರೂ ಆರ್ಟಿಸ್ಟ್ ದಟ್ ವಿಲ್ ಬಿ ಆಲ್ವೇಸ್ ಬಿ ದಟ್ ವಿಲ್ ಬಿ ದ ಗೋಲ್, ದಟ್ ಹೌ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಅಂತ. ಸೊ ಐ ಡೋಂಟ್ ನೋ ವೆದರ್ ಐ ಶುಡ್ ಥ್ಯಾಂಕ್ ಸಪ್ತಕ್ ಆರ್ ನಾಟ್, ಬಿಕಾಸ್ ಇಟ್ಸ್ ಮೈ ಓನ್ ಆರ್ಗನೈಸೇಷನ್ ಫಾರ್ ಎಗ್ರಿಂಗ್ ಟು ಹೋಸ್ ದಿಸ್ ಕಾನ್ಸರ್ಟ್. ಐ ವುಡ್ ಲೈಕ್ ಟು ಥ್ಯಾಂಕ್ ಬಾಲು ಫಾರ್ ದಿ ವಂಡರ್ಫುಲ್ ಸೌಂಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ಸ್ ನಮ್ಮ ತಂದೆ ಎಲ್ಲರಿಗೂ ಹೇಳಿದ್ದಾರೆ, ಬಟ್ ಐ ವಿಲ್ ಜಸ್ಟ್ ಸೇ ದಟ್ ಥ್ಯಾಂಕ್ ಯು ಟು ಆಲ್ ದ ಆರ್ಟಿಸ್ಟ್, ದ ಮೇನ್ ಆರ್ಟಿಸ್ಟ್ ಆ್ಯಸ್ ವೆಲ್ ಆ್ಯಸ್ ದ ಕೋ ಆರ್ಟಿಸ್ಟ್ ಆ್ಯಸ್ ವೆಲ್ ಆ್ಯಸ್ ಆಲ್ ದ ಆಡಿಯನ್ಸ್ ಹು ಹ್ಯಾವ್ ಕಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಯಂಗ್ ಆರ್ಟಿಸ್ಟ್ ಹು ಹ್ಯಾವ್ ಕಮ್ ಹಿಯರ್ ಟು ಯುನೋ ಲಿಸನ್ ಟು ಅಸ್ ಆ್ಯಂಡ್ ಎಂಜಾಯ್ ದ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಸಾರಿ, ಐ ವುಡ್ ಲೈಕ್ ಟು ಥ್ಯಾಂಕ್ ಗಿರೀಶ್ ಫಾರ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.